ಹಾಯ್. ಒಂದ್ಸಲ ಒಂದು ಹುಡುಗ ಊರಿನ ಅತಿ ದೊಡ್ಡ ಬುದ್ಧಿವಂತ ವ್ಯಕ್ತಿ ಹತ್ರ ಹೋಗಿ ಕೇಳ್ತಾನಂತೆ, ನಿಮ್ಮ ಹತ್ರ ಇಷ್ಟು ದೊಡ್ಡ ಪ್ಯಾಲೇಸ್ ಇದೆ, ಬೇಕಾದ ಎಲ್ಲವೂ ಇದೆ, ಆದರೂ ಇಷ್ಟು ಖುಷಿಯಾಗಿದ್ದೀರಲ್ಲ, ಹೇಗೆ, ನಿಮ್ಮ ಸೀಕ್ರೆಟ್ ಹೇಳಿ ಅಂತ ಹೇಳಿ ಹೇಳ್ತಾನಂತೆ. ಅದಕ್ಕೆ ಆ ವೈಸೆಸ್ ಮ್ಯಾನ್ ಬುದ್ಧಿವಂತ ವ್ಯಕ್ತಿ ಹುಡುಗನ ನೋಡ್ಬಿಟ್ಟು ಓಕೆ ಅಂತ ಹೇಳ್ಬಿಟ್ಟು ತನ್ನ ಸೇವಕರನ್ನ ಕರೆದ್ಬಿಟ್ಟು ಈ ಹುಡುಗನ ಕೈಯಲ್ಲಿ ಒಂದು ಸ್ಪೂನ್ ಅದರಲ್ಲಿ ಎರಡು ಡ್ರಾಪ್ ಎಣ್ಣೆ ಹಾಕಿ ಕೊಡಿ ಅಂತ ಹೇಳ್ತಾರಂತೆ. ಸೇವಕರು ಕೊಡ್ತಾರಂತೆ. ಆ ವೈಸೆಸ್ ಮ್ಯಾನ್ ಹೇಳ್ತಾನಂತೆ, ನೀನು ಹೋಗ್ಬಿಟ್ಟು ನನ್ನ ಪ್ಯಾಲೇಸ್ನ ಸುತ್ತಿ ನೋಡ್ಕೊಂಬಾ, ನಾನು ಅದನ್ನು ತುಂಬ ಚೆನ್ನಾಗಿ ಕಟ್ಟಿದ್ದೀನಿ, ಬಟ್ ಒಂದು ಕಂಡೀಷನ್, ಈ ಎಣ್ಣೆ ಮಾತ್ರ ಚೆಲ್ಲಬಾರ್ದು ಅಂತ. ಹುಡುಗನು ಹೋಗ್ತಾನೆ, ಎಲ್ಲವನ್ನೂ ನೋಡ್ತಾನೆ, ಅವನಿಂದ ಎಂಜಾಯ್ ಮಾಡೋಕ್ಕೆ ಆಗಲಿಲ್ಲ, ಯಾಕಂದರೆ ಅವನ ಫುಲ್ ಕಾನ್ಸಂಟ್ರೇಷನ್ ಆ ಸ್ಪೂನಲ್ಲಿರೋ ಎಣ್ಣೆ ಮೇಲಿದೆ, ಎಲ್ಲಿ ಚೆಲ್ ಬಿಡುತ್ತೋ ಅಂತ. ಏನು ನೋಡ್ದೇನೆ ತಿರ್ಗ ಬಂದ್ಬಿಟ್ಟ. ಬಂದ್ಬಿಟ್ಟಾಗ ಆ ವೈಸೆಸ್ ಮ್ಯಾನ್ ಕೇಳ್ತಾನಂತೆ, ನೋಡಿದ್ಯಾ ಅಂತ. ಇಲ್ಲ, ನಾನು ನೋಡಲಿಲ್ಲ ಯಾವುದನ್ನು, ನನಗೆ ಎಲ್ಲಿ ಎಣ್ಣೆ ಚೆಲ್ ಬಿಡುತ್ತೋ ಅಂತ ಭಯದಲ್ಲಿ ನನಗೇನು ನೋಡೋಕ್ಕಾಗಲಿಲ್ಲ ಅಂತ ಹೇಳ್ತಾನಂತೆ. ಅದಕ್ಕೆ ಆ ವೈಸೆಸ್ ಮ್ಯಾನ್ ಹೇಳ್ತಾನೆ, ಅಯ್ಯೋ, ನಾನು ಎಲ್ಲ ನೋಡ್ಲಿಕ್ಕೆ ಕಳಿಸಿದೆ, ನಾನು ಎಷ್ಟು ಕಷ್ಟಪಟ್ಟು ಸೀಲಿಂಗ್, ಫ್ಲೋರಲ್ ಡಿಸೈನ್, ಗಾರ್ಡನ್ ಎಷ್ಟು ಚೆನ್ನಾಗಿ ಮಾಡಿದ್ದೀನಿ, ಹೋಗಿ ನೋಡ್ಕೊಂಬಾ ಅಂದರೆ ಹೀಗೆ ಮಾಡ್ಕೊಂಬಂದಿದೆಯಲ್ಲ, ಸರಿ, ನಿಮಗೆ ಸೆಕೆಂಡ್ ಚಾನ್ಸ್ ಕೊಡ್ತೀನಿ, ಈ ಸಲ ಹೋಗಿ ಎಲ್ಲವನ್ನು ನೋಡ್ಕೊಂಬಾ, ಎಲ್ಲ ಎಂಜಾಯ್ ಮಾಡ್ಕೊಂಬಾ ಅಂತ ಹೇಳ್ತಾನಂತೆ. ಓಕೆ ಅಂತ ಹೇಳ್ಬಿಟ್ಟು ಹುಡುಗ ಸೆಕೆಂಡ್ ಅಟೆಂಪ್ಟಲ್ಲಿ ಹೋಗ್ತಾನೆ, ಎಲ್ಲವನ್ನು ನೋಡ್ತಾನೆ, ಎಲ್ಲ ಎಂಜಾಯ್ ಮಾಡ್ತಾನೆ, ಆ ಅದ್ಭುತವಾದ ಸೀಲಿಂಗ್ಸು, ಫ್ಲೋರಲ್ ಡಿಸೈನ್ಸು, ಆ ಮೌಂಟೇನ್, ಗಾರ್ಡನ್, ಅದರಲ್ಲಿರೋಂತಹ ಬೇರೆ ಬೇರೆ ಗಿಡಗಳು ಎಲ್ಲ ನೋಡಿ ಎಂಜಾಯ್ ಮಾಡ್ತಾನಂತೆ. ಮತ್ತೆ ಆ ಬುದ್ಧಿವಂತ ವ್ಯಕ್ತಿ ಹತ್ರ ಬರ್ತಾನಂತೆ, ನೀವು ಪ್ಯಾಲೇಸ್ನ ತುಂಬ ಚೆನ್ನಾಗಿ ಕಟ್ಟಿದ್ರೆ, ನಾನು ಅದು ನೋಡಿದೆ, ಇದು ನೋಡಿದೆ, ಎಲ್ಲ ಇಷ್ಟು ಚೆನ್ನಾಗಿತ್ತು ಅಂತ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾನೆ. ಓಕೆ, ಎಣ್ಣೆ ಎಲ್ಲಿ ಅಂತ ಕೇಳ್ಬೇಕಾದ್ರೆ, ಅಯ್ಯೋ, ನಾನು ಇದನ್ನೆಲ್ಲ ನೋಡೋ ಆತ್ರದಲ್ಲಿ ಎಣ್ಣೆನ ಗಮನಿಸಲೇ ಇಲ್ಲ, ಚೆಲ್ಬಿಟ್ಟೆ ಅಂತ ಹೇಳಿ ಹೇಳ್ತಾನಂತೆ. ಸೊ ಆ ವೈಸೆಸ್ ಮ್ಯಾನ್ ಹುಡುಗನ ಹತ್ರ ಹೇಳ್ತಾನಂತೆ, ನೀನು ಯಾವಾಗ ನಿನ್ನ ಸುತ್ತ ಇರುವಂತಹ ಅದ್ಭುತಗಳನ್ನು ನೋಡಿ ಎಂಜಾಯ್ ಮಾಡ್ತಾ, ಅದೇ ಟೈಮಲ್ಲಿ ನಿನ್ನ ಸ್ಪೂನಲ್ಲಿರುವಂತಹ ಎಣ್ಣೆನೂ ಚೆಲ್ಲದಂಗೆ ಲೈಫ್ನ ಬ್ಯಾಲೆನ್ಸ್ ಮಾಡಕ್ಕೆ ಕಲಿತೀಯೋ, ಅಲ್ಲೇ ಇದೆ ನಿಜವಾದ ಸಂತೋಷ ಅಂತ. ಇದನ್ನು ನಾನು ಹೇಳಲಿಲ್ಲ, ಈ ಬುಕ್ಕಲ್ಲಿತ್ತು. ಸೊ ಈ ವಿಡಿಯೋ ನೀವು ಇನ್ಸ್ಟಾಗ್ರಾಮಲ್ಲಿ ನೋಡಿದರೆ ಫಾಲೋ ಮಾಡ್ಕೊಳ್ಳಿ, ಯೂಟ್ಯೂಬಲ್ಲಿ ನೋಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲಲ್ಲಿ ಇದೇ ಥರ ತುಂಬ ವಿಡಿಯೋಸ್ ಇದೆ, ಹೋಗಿ ಖಂಡಿತವಾಗಿಯೂ ನೋಡಿ. ಬಾಯ್.